ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರಕ್ಷಣಾ ಸಚಿವಾಲಯದಲ್ಲಿ. ಇಲ್ಲಿ ಫೈರ್ಮ್ಯಾನ್ ಮತ್ತು ಡ್ರೈವರ್ ಹುದ್ದೆಗಳ ಅರ್ಜಿದಾರರಿದ್ದಾರೆ. SLC ಡಿಪ್ಲೊಮಾ ಪಾಸಾದರೆ ಈ ಹುದ್ದೆಗೆ ಅರ್ಜಿಯನ್ನು ತಿಳಿಸ್ಬೋದು. ಇದು ಕರ್ನಾಟಕದಲ್ಲಿ ಇರತಕ್ಕಂಥ ಒಂದು ನೇಮಕತೆಯಾಗಿದೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 18,000 21,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಇದು ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೆ ಕುಳಿತುಕೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರ್ತವೆ. ಹಾಗೂ CAC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಇಂದಿನ ವಿಷಯ ಕೋಣ ನೋಡ್ಪಿಸೋದು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಇಲಾಖೆಯ ನೇಮಕಾಯ್ತಿಯಾಗಿದೆ. ಇಲ್ಲಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ ಇದು. ನೋಡ್ಪಿಸಿದ ಮಾಹಿತಿ ರೀತಿ ಬಂದುಬಿಟ್ಟಿದ್ದಾರೆ, ರಕ್ಷಣಾ ಸಚಿವಾಲಯದ ಕಾರ್ಯವಿದ್ಯೆಗಳು ರಚಿಸಿಬಿಟ್ಟಿದ್ದಾರೆ. ಇಲಾಖೆ ಹೆಸರು ಬಂದು ರಕ್ಷಣಾ ಸಚಿವಾಲಯ ನೇಮಕಾಯ್ತಿಯಾಗಿರುತ್ತದೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದು 71 ಹುದ್ದೆ ಖಾಲಿವೆ. ಉದ್ಯೋಗಸ್ಥಳ ಭಾರತ ಇದೆ ಅಂತ ಹಾಗೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ನೇಮಕಾಯ್ತಿಯಾಗಿದೆ. ಹುದ್ದೆಗಳ ಹೆಸರು ಫೈರ್ಮ್ಯಾನು, ಫೈರ್ ಇಂಜಿನ್ ಡ್ರೈವರು ಹುದ್ದೆಗಳಾಗಿವೆ. ವೇತನ ಬಂದುಬಿಟ್ಟು 18,000 21,000 ರೂಪಾಯಿ ಪರ್ ಮಂತ್ ಸಲ್ಲರುತ್ತೆ. ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಅಡುಗೆಯವರು 3 ಪೋಸ್ಟ್ಗಳಿವೆ, ನಾಗರಿಕ ಅಡುಗೆ ಬೋಧಕರು 3 ಪೋಸ್ಟು, ಚೌಕಿದಾರ 2 ಪೋಸ್ಟು, ಆಮೇಲೆ ಟ್ರೇಡ್ಸ್ಮ್ಯಾನ್ ಮೆಟ್ 8 ಪೋಸ್ಟು, ವಾಹನ ಮೆಕ್ಯಾನಿಕ್ 1 ಪೋಸ್ಟ್ಗಳಿದೆ, ನಾಗರಿಕ ಮೋಟಾರು ಚಾಲಕ 9 ಪೋಸ್ಟ್ಗಳಿವೆ, ಹಾಗೂ ಕ್ಲೀನರು 4 ಪೋಸ್ಟ್ಗಳಿವೆ, ಪ್ರಮುಖ ಅಗ್ನಿಶಾಮಕ 1 ಪೋಸ್ಟ್ಗಳಿದೆ. ಅಗ್ನಿಶಾಮಕದಲ್ಲಿ 30 ಹುದ್ದೆಗಳಿವೆ. ಅಗ್ನಿಶಾಮಕ ಇಂಜಿನ್ ಚಾಲಕ ಡ್ರೈವರ್ ಹುದ್ದೆಗಳು 10 ಪೋಸ್ಟ್ಗಳಿವೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ. ಇದು ಅಡುಗೆಯವರಿಗೆ 15 ತರಗತಿ ಪಾಸ್ ಆಗಿರಬೇಕು, ಆಮೇಲೆ ನಾಗರಿಕ ಅಡುಗೆ ಬೋಧಕರಿಗೆ 15 ತರಗತಿ ಡಿಪ್ಲೊಮಾ ಆಗಿರಬೇಕು. ಇನ್ನು ಚೌಕಿದಾರ MTS ಡ್ರೈವರು ವಾಹನ ಮೆಕ್ಯಾನಿಕ್ಕು ಇವಕ್ಕೆಲ್ಲ ಹುದ್ದೆಗಳಿಗೆ ಪ್ರಮುಖ ಅಗ್ನಿಶಾಮಕ ಮತ್ತು ಇಂಜಿನ್ ಚಾಲಕ ಹುದ್ದೆಗಳಿಗೆ 15 ತರಗತಿ ಪಾಸ್ ಆಗಿರುವುದು ಕೊಟ್ಟಿದ್ದಾರೆ. ವೈಷ್ಣವಿ ಬಂದುಬಿಟ್ಟು ಇಲ್ಲಿ ಅಡುಗೆ ಹುದ್ದೆಗಳಿಗೆ 18 25 ಕೊಟ್ಟಿದ್ದಾರೆ. ಆಮೇಲೆ ಚೌಕಿದಾರು ಟ್ರೇಡ್ಮ್ಯಾನು ಮೆಕ್ಯಾನಿಕ್ ಹುದ್ದೆಗಳಿಗೆ 18 25 ಆಗಿವೆ. ನಾಗರಿಕ ಮೋಟಾರ್ ಚಾಲಕ ಹುದ್ದೆಗಳಿಗೆ 18 27 ಆಗಿರಬೇಕು. ಇನ್ನು ಕ್ಲೀನರು ಅಗ್ನಿಶಾಮಕ ಇಂಜಿನ್ ಚಾಲಕ ಹುದ್ದೆಗಳಿಗೆ 18 25 ವೈವಿಧ್ಯ ಕೊಟ್ಟಿರ್ತಾರೆ. ಇಲ್ಲಿ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ, ಅದು SC ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ, OBC ಅವರಿಗೆ 3 ವರ್ಷ, NCL ಅವರಿಗೆ PWD ಯುವಾರ್ದವರಿಗೆ 10 ವರ್ಷ ಇರುತ್ತದೆ. PWD OBC NCL ಅವರಿಗೆ 13 ವರ್ಷ ಇರುತ್ತದೆ, SC ಅವರಿಗೆ 15 ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ. ಇನ್ನು ಆಯ್ಕೆ ವಿಧಾನ ಬಂದುಬಿಟ್ಟು ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ, ಆಮೇಲೆ ಕೌಶಲ್ಯ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ಪ್ರಾಯೋಗಿಕ ಪರೀಕ್ಷೆ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಅಡುಗೆ ಹುದ್ದೆಗಳಿಗೆ 19,900 ರೂಪಾಯಿ ಸ್ಯಾಲರಿ ಇರುತ್ತೆ. ಚೌಕಿದಾರು MTS ಹುದ್ದೆಗಳಿಗೆ 18,000 ರೂಪಾಯಿ ಇರುತ್ತೆ. ವಾಹನ ಮೆಕ್ಯಾನಿಕ್ ಮತ್ತು ಮೋಟಾರ್ ಚಾಲಕ ಹುದ್ದೆಗಳಿಗೆ 19,900 ಇರುತ್ತೆ. ಕ್ಲೀನರ್ ಹುದ್ದೆಗಳಿಗೆ 18,000 ರೂಪಾಯಿ ಇರುತ್ತದೆ. ಪ್ರಮುಖ ಅಗ್ನಿಶಾಮಕ ಹುದ್ದೆಗಳಿಗೆ 21,700, ಅಗ್ನಿಶಾಮಕ ಹುದ್ದೆಗಳಿಗೆ 19,900, ಅಗ್ನಿಶಾಮಕ ಇಂಜಿನ್ ಚಾಲಕ ಅಂದರೆ ಡ್ರೈವರ್ ಹುದ್ದೆಗಳಿಗೆ 21,700 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಇನ್ನು ಅರ್ಜಿಯನ್ನು ನೀವು ಸಲ್ಲಿಸಬೇಕಿರೋದು ಅಪ್ಲೈ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ಅಪ್ಲೈ ಮೂಲಕ ಅರ್ಜಿ ಕಳಿಸಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿರುವ ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ಪ್ರಿಸೈಡಿಂಗ್ ಅಧಿಕಾರಿ ನಾಗರಿಕ ನೇಮಕಾತಿ ಮಂಡಳಿ CHQ ASC ಕೇಂದ್ರ ದಕ್ಷಿಣ 2 ETC ಅಗ್ರಾಮ್ ಪೋಸ್ಟ್ ಬೆಂಗಳೂರು ಇವರಿಗೆ 7 ಕೊಟ್ಟಿದ್ದಾರೆ. ಇಲ್ಲಿ February 10, 2024 ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗಿರುತ್ತೆ. ಈ ಅಡ್ರೆಸ್ಗೆ PDF ಅನ್ನು ಪ್ರಿಂಟರ್ ತೊಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಕಳಿಸಬೇಕಾಗಿರುತ್ತೆ. ಕಳಿಸುವಂಥ ಅಡ್ರೆಸ್ ಆಗಿರ್ತದೆ, ಈ ಅಡ್ರೆಸ್ಗೆ ಕಳಿಸಬೇಕಾಗಿರುತ್ತದೆ. ಪ್ರಮುಖ ದಿನಾಂಕ ಬಂದುಬಿಟ್ಟು 20/1/2024 ಆರಂಭವಾಗಿ 10/1/2024 10/2/2024 ಅರ್ಜಿ ಕ್ಲೋಸ್ ಆಗುತ್ತೆ, ಅಷ್ಟೊಂದು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ ಫ್ರೆಂಡ್ಸ್, ಇದು 11 ಪೇಜ್ PDF ಇದೆ, ಇದನ್ನು ಕೂಡ ವಿಡಿಯೋಗಳ ಲಿಂಕಲ್ಲಿ ಕೊಡ್ತೀನಿ, ಒಂದ್ಸರಿ ನೀವು ಚೆಕ್ಔಟ್ ಮಾಡ್ಕೊಂಡು ಇಲ್ಲಿ ಎಲ್ಲ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. PDF ಲಿಂಕನ್ನು ವಿಡಿಯೋಗಳಿಗೆ ಕೊಟ್ಟಿದ್ದೀನಿ, ಒಂದ್ಸರಿ ಅಪ್ಲೈ ಮಾಡಿ ತುಂಬ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಕೆಳಗಡೆಯವರು ಯಾವುದೇ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿಲ್ಲ, ಅಡ್ರೆಸ್ ಅಷ್ಟು ಕೊಟ್ಟಿದ್ದಾರೆ, ನೀವು ಅಡ್ರೆಸ್ಗೆ ಪೋಸ್ಟ್ ಬುಕ್ ಕಳಿಸಬೇಕು. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದ್ಸರಿ ಅಪ್ಲಿಕೇಶನ್ ಇದು ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, PDF ಲಿಂಕಲ್ಲಿ ಹೇಳ್ತೀನಿ, ಒಂದ್ಸಲ ನೋಡ್ಕೊಂಡು ಇಲ್ಲಿ ಯಾವುದೇ ಅಪ್ಲೈ ಮಾಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಏನು ಬೇಕಂತ ಎಲ್ಲ ನೋಡ್ಕೊಳ್ಳೋದು. ಆಧಾರ್ ಕಾರ್ಡು, ಡೊಮಿಸೈಲ್ ಸರ್ಟಿಫಿಕೇಟು, SSL ಸರ್ಟಿಫಿಕೇಟು, ಮಾರ್ಕ್ಶೀಟು, ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಪ್ರೂಫ್ ಕೇಳಿದ್ದಾರೆ ಕಾಸ್ಟ್ದು, ಅದನ್ನೆಲ್ಲ ಹಸಿಗೆ ಹಚ್ಚಿ ನೀವು ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಒಂದ್ಸಲ ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.